ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಶುಕ್ರವಾರ ಸುಮಾರು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಕೈಮದುಂಡೆ ಸಾಂಬಾರು, ಮಟನ್ ಚಾಪ್ಸು ಎರಡೂ ಮಾಡಿದ್ದೆ. ಅವರೆಕಾಳು ಹಾಕಿ ಕೈಮದುಂಡೆ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಮಟನ್ ಅಂದರೆ ಸ್ವಲ್ಪ ಮೂಳೆ ಜಾಸ್ತಿ ಇರ್ತಕ್ಕಂಥ ಮಟನ್ ಸಾಂಬಾರನ್ನ ಮಾಡಿದೆ. ಮಟನ್ ತರಬೇಕಾದ್ರೆ ಯಾವತ್ತೂ ಕುರಿನಲ್ಲಿ ಕೆಳಗಡೆ ಅಂದರೆ ಆ ಕಡೆ ಕಡೆ ಸೈಡಲ್ಲಿ ಹೊಟ್ಟೆ ಅಕ್ಕಪಕ್ಕ ಕಿಬ್ರಿ ಮೂಳೆ ಅಂತ ಬರುತ್ತದೆ, ಅದು ಮತ್ತು ನಲ್ಲಿ ಮೂಳೆ, ತುಪ್ಪದ ಮೂಳೆ ಅಂತೀಯಲ್ಲ, ಅದು ಕುದಿಕೆ ಹತ್ರ ಸ್ವಲ್ಪ ಈ ರೀತಿ ವೆರೈಟೀಸ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬರೀ ಕಂಡಾನೆ ಹಾಕಿಸ್ಕೊಂಡ್ರೆ ರುಚಿ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ಉಂಡೆ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಸಾಮಾನ್ಯ ಕಡಲೆ ಕಡಿಮೆ, ತೆಂಗಿನಕಾಯಿ ಕಡಿಮೆ, ಮಟನ್ನು ತಿಂತ ಉಂಡೆ ತಿಂತಾಯಿದ್ರೆ ಮಟನ್ ಬಾಯಿಗೆ ಸಿಗಬೇಕು, ಆ ರೀತಿಯಾಗಿ ನಾನು ಉಂಡೆ ಮಾಡೋದು. ಉಂಡೆ ಮಾತ್ರ ಸೂಪರಾಗಿತ್ತು. ಆ ರೆಸಿಪಿನ ನೆಕ್ಸ್ಟು ತೋರಿಸ್ತೀನಿ, ತುಂಬ ಅರ್ಜೆಂಟಲ್ಲಿರೋದ್ರಿಂದ ಮಾಡಿದೆ. ಈಗ ಒಂದು 4-5 ದಿನದ ವೀಡಿಯೋ ಯಾಕೆ ಹಾಕಿಲ್ಲ ಅನ್ಬೋದು. ಯಾವುದೋ ಒಂದು ಪ್ರಾಪರ್ಟಿ ವಿಷಯವಾಗಿ ನಾನು ನಮ್ಮ ಊರಿಗೆಲ್ಲ ಸ್ವಲ್ಪ ಓಡಾಟ ನಡೆಸ್ತಾ ಇದ್ದೆ. ಊರಿಗೆ ಬರೋದು ಮತ್ತು ಅದ್ರ ಮಾರನೇ ದಿವಸ ಹೋಗೋದು ಆ ಥರ ಎಲ್ಲ ಇತ್ತು. ಸ್ಟೇ ಆಗ್ಬೋದಾಗಿತ್ತು ಊರಿನಲ್ಲಿ, ಬಟ್ ನನಗೆ ಮನೆಯಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಏನು, ಬೇರೆಯವರೆಲ್ಲ ಕೈಯಲ್ಲೆಲ್ಲ ಊಟ ಮಾಡೋದಿಲ್ಲ, ಆಮೇಲೆ ಅಡುಗೆ ಮಾಡೋದಕ್ಕೂ ಬರೋದಿಲ್ಲ ಮಗನಿಗೆ. ಹಾಗಾಗಿ ನಾನೇ ಹೋಗಿ ಅಡುಗೆ ಮಾಡಬೇಕಾಗಿದ್ದರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ, ಸಾಧ್ಯವಾದಷ್ಟು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಹಾಗಾಗಿ ವ್ಲಾಗ್ ಮಾಡೋದು, ಎಡಿಟಿಂಗ್ ಮಾಡೋದು ಅದೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ನೇ ಇವತ್ತು ಶುಕ್ರವಾರ ಆಗಿತ್ತು, ಸುಮಾರು ದಿನಗಳೇ ಆಗೋಗಿತ್ತು. ಮಟನ್ ಚಿಕನ್ ತಿಂದು ಹೆಚ್ಚು ಕಡಿಮೆ 1.5-2 ತಿಂಗಳು ಮೇಲೆ ದಾಟೋಗಿತ್ತು. ಹಾಗಾಗಿ ಮಟನ್ ತೊಗೊಂಬರೋಣ ಅಂದ್ಬಿಟ್ಟು ತರಿಸಿದೆ. 1 ಕೆಜಿ ಮಟನ್ ತೊಗೊಂಡು ಬಂದು ಅದರಲ್ಲಿ ಪೀಸ್ನೆಲ್ಲ ಆಯ್ಕೊಂಡು ಅದನ್ನಲ್ಲಿ ನಾನು ಉಂಡೆಯನ್ನು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹೇಗಿದ್ರೂ ಕೊನೆ ಬಂತಲ್ವಾ, ಹಸಿ ಅವರೆಕಾಳು ಡೆಡ್ ಅಂದರೆ ಈ ಮುಗಿತಾ ಬಂತಲ್ವಾ, ಹಾಗಾಗಿ ಇನ್ನು ಅವರೆಕಾಳು ಮುಗ್ದೋಗ್ಬಿಟ್ರೆ ಆ ಸೊಗಡು ಇರೋದಿಲ್ಲ. ಮಾಮೂಲಿ ಅವರೆಕಾಯಿ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ, ಸೊಗಡಿ ಇರಬೇಕಾದ್ರೆ ಮಾಡಿದ್ರೆ ತುಂಬ ರುಚಿ ಜಾಸ್ತಿ, ಅದರಲ್ಲೂ ಕೈಮಾದುಂಡೆ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆ. ಹಾಗಾಗಿ ಮಾಡಿದೆ. ಹಾಗೇನೆ ಕಾಳೆಲ್ಲ ಮೊಳಕೆ ಕಟ್ಟಿದ್ನಲ್ಲ, ಅದೊಂದು ವಿಡಿಯೋ ಕ್ಲಿಪ್ಪಿಂಗು ಹಂಗೆ ಇಟ್ಕೊಂಡಿದ್ದೆ. ಆ ಮೊಳಕೆ ಬಂದಿರೋ ಕಾಳನ್ನೆಲ್ಲ ತೆಗೆದು ಒಂದು ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಎಲ್ಲ ಥರ ಕಾಳನ್ನು ನೆನೆ ಹಾಕಿದೆ, ಓದ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಅದರದ್ದು ಮತ್ತು ನಿನ್ನೆ ವಿಡಿಯೋ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಎಲ್ಲ ಥರ ಕಾಳು ಮೊಳಕೆ ಬಂದಿದೆ, ಅದನ್ನ ಪಲ್ಯ ಮಾಡಿ ಪೂರಿ ಮಾಡೋಣ, ಇಲ್ಲ ಚಪಾತಿ ಮಾಡೋಣ, ಇಲ್ಲ ಅಂತಂದರೆ ಕಾಯಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವುದಾಗುತ್ತೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಹುಷಾರು ತಪ್ಪಿದ್ದೀವಿ. ನೀರಿನ ವ್ಯತ್ಯಾಸ, ಧೂಳು, ಊರಿಂದ ಊರಿಗೆ ಈ ಥರ ಸುಬ್ರಹ್ಮಣ್ಯ ಹೋಗಿದೆ, ಮಂಡ್ಯ ಮೈಸೂರು ಈ ಥರ ಎಲ್ಲ ಕೆಲಸ ಇರೋದ್ರಿಂದ ಅಲ್ದಾಟ ಶುರುವಾಗಿದೆ. ಹಾಗಾಗಿ ನೀರಿನ ವ್ಯತ್ಯಾಸದಿಂದ ಗಂಟಲು ಹಾಳಾಗಿದೆ, ಜ್ವರ, ತಲೆನೋವು, ಕೆಮ್ಮು, ಕಿವಿ ನೋವು ಎಲ್ಲ ಶುರುವಾಗಿದೆ. ಮಗನಿಗೂ ಅದೇ ಥರ, ಇಬ್ಬರು ಮಕ್ಕಳಿಗೂ ಅದೇ ಥರ ಪ್ರಾಬ್ಲಮ್ ಆಗಿದೆ. ಮನೆಯವರೊಬ್ಬರು ಸ್ವಲ್ಪ ಆರೋಗ್ಯದಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಮೊಟ್ಟೆ ತರಿಸಿ ತುಂಬ ದಿನ ಆಗಿತ್ತು, ಹಾಗಾಗಿ ಖಾಲಿ ಆಗಿತ್ತಲ್ಲ ಅಂದ್ಬಿಟ್ಟು ಮೊಟ್ಟೆ ತರಿಸ್ದೆ, ಎಲ್ಲನೂ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ಹಾಗೆಯೇ ಹೇಳಿದೆ ಪ್ರಾಪರ್ಟಿ ವಿಚಾರವಾಗಿ ಅಂತ, ಯಾವುದೇ ಒಂದು ಪ್ರಾಪರ್ಟಿಯನ್ನು ತೆಗೆದುಕೊಳ್ಳುವ ಮುನ್ನ ಈ ಒಂದು ನೀವು ನಿರ್ಧಾರ ಮಾಡಿ, ಅಯ್ಯೋ ಪಾಪ ಅನ್ನಬಾರ್ದು, ಕರುಣೆಗೆ, ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿಕೆಗೆ ಕಟ್ಟಿಬಿಡಬೇಡಿ. ಒಬ್ಬ ವ್ಯಕ್ತಿನ ಪ್ರೀತಿಯಿಂದ ನಂಬಬೇಡಿ, ಕುರುಡು ಪ್ರೀತಿಯಿಂದ ನಂಬಬೇಡಿ, ಇವರು ವಿಶ್ವಾಸದಿಂದ ನಡ್ಕೊಳ್ತಾರೆ ಅಂತ ನಂಬಿಕೆನ ಇಟ್ಕೋಬೇಡಿ ಯಾವತ್ತೂ. ಒಂದು ಪ್ರಾಪರ್ಟಿಯನ್ನು ತೊಗೋಬೇಕಾದ್ರೆ ನನ್ನ ಫ್ರೆಂಡ್ ಅಲ್ವಾ, ನನ್ನ ಅಕ್ಕ ಅಲ್ವಾ, ನನ್ನ ತಂಗಿ ಅಲ್ವಾ, ನನ್ನ ಅಕ್ಕಪಕ್ಕದವರಲ್ವಾ, ನನ್ನ ಪರಿಚಯದವರಲ್ವಾ ಅಂತಂದರೆ ಯಾವುದೇ ಕಾರಣಕ್ಕೂ ನಂಬಬೇಡಿ. ಜೊತೆಗೆ ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥವ್ರು, ನಿಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥವ್ರು ನಿಮ್ಮನ್ನು ಹಟ್ಟ ಹತ್ತಿಸ್ಬೋದು. ದುಡ್ಡನ್ನು ಕೊಟ್ಟು ತಗೊಳ್ಳೋರಿಗೆ ನಾನು ಹೇಳ್ತಾ ಇರೋದು, ನಿಮ್ಮನ್ನು ಹಟ್ಟ ಹತ್ತಿಸ್ಬೋದು. ಏನಂತ ಕುಡಿಯಕ್ಕ, ದುಡ್ಡಿಗೆ ನಾವು ಗ್ಯಾರಂಟಿ, ನಾವಿದ್ದೀವಿ, ಏನು ಯೋಚನೆ ಮಾಡಬೇಡಿ. ಅವನು ನಿಮ್ಮ ಹೆಸರು ಖಾತೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ನಿಂತು ಮಾಡಿಸ್ಕೊಡ್ತೀವಿ ಅಂತ ಹಟ್ಟ ಹತ್ತಿಸ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ. ಕಾನೂನು ಪ್ರಕಾರವಾಗಿ ಖಂಡಿತವಾಗಲೂ ಕಾಗದ ಪತ್ರ, ಚಾಪಾ ಕಾಗದ ಪತ್ರ ಏನಿದೆ ಅದು ತಗೊಂಡೇ, ಪತ್ರಗಳನ್ನು ತಗೊಂಡೇ ನೀವು ಬರೆಸ್ಬೇಕಾಗುತ್ತೆ. ಯಾರ ಹೆಸರಿನಲ್ಲಿ ನೀವು ಮಾಡ್ತಿದ್ದಾರೋ ಅವರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ ಇದು ಎಲೆಕ್ಷನ್ ಐ ಡಿ, ಇದನ್ನೆಲ್ಲ ತಗೊಂಡೋಗಿ ಕಾನೂನು ಪ್ರಕಾರವಾಗಿ ಏನನ್ನು ಮಾಡಬೇಕು ಅದೇ ಥರನೇ ಕಾನೂನು ಪ್ರಕಾರವಾಗಿ ಮಾಡಿ ಯಾರ ಮಾತಿಗೂ ಕಟ್ಟಿ ಬಿದ್ದು ಮೋಸ ಹೋಗಬೇಡಿ ಅಂತ ಹೇಳ್ತೀನಿ. ಅದೆಂಥವರೇ ಆಗಿರಲಿ ಮಾಡಿ, ದುಡ್ಡನ್ನು ಕೆಲವೊಂದು ಪ್ರಾಪರ್ಟಿ ತೊಗೊಳ್ಬೇಕಾದ್ರೆ ಪ್ರಾಪರ್ಟಿಗೆ ಮಾರೋದಕ್ಕೆ ಕೆಲವೊಂದು ಪ್ರೋಸೆಸ್ಗಳಿದ್ದಾವೆ, ಅದಕ್ಕೆ ಅಳತೆ ಮಾಡೋದಕ್ಕೆ ಅಂತಂತಲೇ ಕೆಲವೊಂದು ಅರ್ಜಿಗಳನ್ನು ಹಾಕಿ ಅದಾಗಿ ಅರ್ಜಿಯನ್ನು ಹಾಕಿ 3-4 ತಿಂಗಳ ತನಕ ಅಳತೆ ಮಾಡೋಕ್ಕಾಗಲ್ಲ. ಅದಾದಮೇಲೆ ಅಳತೆ ಮಾಡಿ ಅವ್ರ ಹೆಸರಿಗೆ ಖಾತೆ ಬದಲಾವಣೆ ಅಂದರೆ ಅಗ್ರಿಮೆಂಟ್ ಆಗೋ ತನಕ ಹೆಚ್ಚು ಕಡಿಮೆ 6 ತಿಂಗಳಾಗ್ಬಿಡುತ್ತೆ. ಹಾಗೆ ಈ ಕೆಲವೊಂದು ದುಡ್ಡಿನ ಅವಶ್ಯಕತೆ ಇರುತ್ತೆ ಆಸ್ತಿಯನ್ನು ಮಾರೋರಿಗೆ. ಅವಾಗ ನೀವು ಒಂದು ಕೆಲಸ ಮಾಡ್ಬೋದು,
ನಿಮ್ಮ ನೀವು ತಕ್ಕೊಡ್ತಕ್ಕಂತಹ ದುಡ್ಡನ್ನು ಪತ್ರದ ಮುಖಾಂತರ, 100 ರೂಪಾಯಿ ಪತ್ರನ ತೊಗೊಂಡು ಅದರ ಮುಖಾಂತರ ಬರೆಸ್ಕೊಂಡ್ರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ಪತ್ರವನ್ನು ಮಾಡಿಸ್ಬೇಕಾಗುತ್ತೆ. ಅಂದರೆ ಕರಾರು ಪತ್ರ ಅಂದ್ಬಿಟ್ಟು ಮಾಡ್ತಾರೆ, ಆ ಪತ್ರವನ್ನು ಮಾಡಿಸ್ಬೇಕಾಗುತ್ತೆ. ಅಂದರೆ ಅವ್ರು ಬರ್ತಕ್ಕಂಥದ್ದು ತಗೊಳ್ತಕ್ಕಂತಹ ವ್ಯಕ್ತಿ, ಕೊಡ್ತಕ್ಕಂತಹ ವ್ಯಕ್ತಿ ಆಧಾರ್ ಕಾರ್ಡು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಬ್ಯಾಂಕಿಂದ ಅವ್ರು ಸಾಲ ತೊಗೊಂಡಿದ್ದಾರೆ, ಬೇರೆಯವ್ರಿಗೆ ಬೊಗೆ ಹಾಕಿದ್ದಾರೆ, ಅದನ್ನೆಲ್ಲ ನೋಡಿ ನೀವು ತಗೋಬೇಕಾದ್ರೆ ಪಾಣಿ ಪಟ್ಟೆ ಅಂತ ಹೇಳ್ತೀವಿ, ಪಾಣಿ ಅಂತ ಹೇಳ್ತೀವಿ, ನಿಮ್ಮ ಸರ್ವೆ ಅವ್ರ ಸರ್ವೆ ನಂಬರ್ ತೊಗೊಂಡು ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿದೆ, ಏನೇನು ಜಮೀನು ನೀವು ತೊಗೋತಿದ್ದೀರಾ, ಅವ್ರ ಜಾಗ ಎಲ್ಲಿದೆ ಅದನ್ನು ಕೊಡ್ತಿರೋದು ನಿಜನ, ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಆಮೇಲೆ ದುಡ್ಡು ಕೊಟ್ಟು ತೊಗೊಳ್ಳಿ. ಯಾರ ಮಾತಿಗೂ ಕಟ್ಟುಬಿದ್ದು ತಗೊಳಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ತಗೊಳ್ಬೇಕಾದ್ರೆ ಆ ಕೊಡ್ತಕ್ಕಂತಹ ವ್ಯಕ್ತಿ, ಹಾಗೆ ಅವ್ರ ಕೊಡ್ತಕ್ಕಂತಹ ವ್ಯಕ್ತಿಯ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು, ಹೆಂಡತಿ, ಯಾರನ್ನು ಬಿಡದಿರ ಸೈನ್ ಹಾಕಿಸ್ಕೊಳ್ಳಿ. ಇನ್ನೂ ಮೆಜಾರಿಟಿ ಬಂದಿಲ್ಲ, 13 ವರ್ಷ ಆಗಿದೆ, 14 ವರ್ಷ ಆಗಿದೆ, 15 ವರ್ಷ ಆಗಿದೆ ಅಂದ್ರೂ ಸಹ ಬಿಡೋದಕ್ಕೆ ಹೋಗ್ಬೇಡಿ. ಮುಂದೆ ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಒಂದು ಪಕ್ಷ ನೀವು ಅವ್ರ ಮನೇಲೇನಾದರೂ ಕೈಲಾಗದೇ ಇದ್ದಾದ್ರು, ಮೂಲೆಯಲ್ಲಿ ಮಲಗಿದರೆ ಎದ್ದೇಳೋಕ್ಕೆ ಆಗಲ್ಲ, ಅವ್ರು ಕೂರೋಕ್ಕೂ ಶಕ್ತಿ ಇಲ್ಲ ಅಂದರೂ ಸಹ ಬಿಡೋದಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟಾದರೂ ಸರಿ ಅವರನ್ನು ಕರ್ಕೊಂಡು ಬಂದು ನೀವು ಸಹಿನ ತಗೋಬೇಕಾಗುತ್ತೆ. ಯಾಕಂದರೆ ಅದನ್ನು ಹಿಡ್ಕೊಂಡು ಗೇಮ್ ಮಾಡಿಬಿಡ್ತಾರೆ. ಯಾವ ರೀತಿ ಗೇಮ್ ಅಂತಂದರೆ, ಜೀವನದಲ್ಲಿ ನಾವು ಎಷ್ಟು ಕಷ್ಟಪಟ್ಟು 1 ರೂಪಾಯಿನೂ ಕೂಡಾಕಿ ನಾವು ಜೀವನ ಮಾಡಿರ್ತೀವೋ, ಆ ಲೈಫಲ್ಲಿ ಅದನ್ನು ಮತ್ತೆ ನಾವು ಕೂಡ್ಸೋದಕ್ಕಾಗಲ್ಲ, ಆ ಒಂದು ಎನರ್ಜಿನೂ ಸಹ ನಮಗಿರೋದಿಲ್ಲ. ಅಂಥ ಸ್ಥಿತಿ ಇಟ್ಬಿಡ್ತಾರೆ. ಪ್ರಾಪರ್ಟಿನ ತಗೊಳ್ಳೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ ಕಟ್ಟುಪಾಡಿಗೆ ಬೀಳಬೇಡಿ. ಅಯ್ಯೋ ಪಾಪ ಅನ್ಬೇಡಿ. ಅಕ್ಕಪಕ್ಕದವರು ಸ್ನೇಹಿತರ ಮಾತನ್ನು ಕೇಳಬೇಡಿ. ಯಾರು ನಿಮಗೆ ಇವತ್ತು ನಾನಿದ್ದೀನಿ ಅಂತ ಹೇಳ್ತಾರೋ ಅವರು ಒಂದೇ ಮಾತಾಡ್ತಾರೆ. ನಿಮಗೆ ಮೋಸ, ಪ್ರಾಪರ್ಟಿ ಮೋಸ ಮಾಡಿದಾಗ ನನ್ನನ್ನು ಯಾಕೆ ಮಾತು ನಿಮ್ಮದೆ, ಯಾಕೆ ನೀನು ಬುದ್ಧಿ ಇರಲಿಲ್ವಾ, ಪ್ರಾಪರ್ಟಿ ಬಗ್ಗೆ ಇನ್ನೂ 4 ಜನ ಕೇಳಬೇಕಾಗಿತ್ತು, ಲಾಯರ್ಗಳು ಕೇಳಬೇಕಾಗಿತ್ತು, ಹೊಟ್ಟೆಗನ ತಿಂತಿರಲಿಲ್ವಾ, ಟಿ ವಿಲೆಲ್ಲ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗ್ಬೇಡಿ, ಎಲ್ಲದಕ್ಕೂ ಬಿಗಿ ಭದ್ರತೆ ಮಾಡ್ಕೊಳ್ಳಿ ಅಂತ. ಫ್ರೆಂಡು ಅಂತ ಏನಕ್ಕೆ ಹೇಳಿ ನೀವು ಅಂತ, ತಮ್ಮನ ತಾವು ರಕ್ಷಿಸ್ಕೊಳ್ಳೋಕೆ ಏನು ಬೇಕಾದ್ರು ಹೇಳ್ತಾರೆ. ಒಂದು ಮಾತನ್ನು ಇಷ್ಟುರ ಆದರೂ ಪರವಾಗಿಲ್ಲ, ಬೇಕಾದ್ರೆ ಅವ್ರ ಪ್ರಾಪರ್ಟಿ ನಿಮಗೆ ಕೊಡದಿದ್ರು ಪರವಾಗಿಲ್ಲ, ಕಾನೂರು ಪ್ರಕಾರವಾಗಿ ಮಾಡ್ಕೊಳ್ಳಿ. ನಿಷ್ಠುರ ಆದ್ರಲ್ಲಪ್ಪ, ಮನಸ್ಸು ನೋವು ಮಾಡ್ಕೊಂಡ್ರಲ್ಲಪ್ಪ ಅಂತ ಅಯ್ಯೋ ಪಾಪ ಅನ್ನೋದಕ್ಕೆ ಹೋಗಲೇಬೇಡಿ ಅಂತಲೇ ಹೇಳ್ತೀನಿ. ಕೆಲವೊಂದು ವಿಚಾರಗಳಲ್ಲಿ ಅವ್ರು ಹೇಳ್ಕೊಂಡು ಕರ್ಕೊಂಬಂದ್ಬಿಟ್ಟಿರ್ತಾರೆ, ನೀವು ಒಪ್ಪಿಸಿ, ನಮ್ಮೂರಲ್ಲೇ ಹೀಗೆ, ನಮ್ಮೂರಲ್ಲಿ ಇದೇ ಥರನೇ ಪ್ರಾಪರ್ಟಿ ತಗೊಳ್ಳೋದಕ್ಕೂ ಮುಂಚೆ ಇದೇ ಥರ ಪತ್ರ ಬರೆಸ್ತಾರೆ, ಅದಕ್ಕೆ ಯಾರ ಹೆಸರು ಸೈನೇನು ಬೇಕಾಗಿರೋದಿಲ್ಲ, ಯಾರಿಗೂ ಬೇಕಾಗಿಲ್ಲ, ಡೈರೆಕ್ಟಾಗಿ ನಾವು ಅದನ್ನು ಸೇಲ್ ಅಗ್ರಿಮೆಂಟ್ ಮಾಡಿದಲ್ಲೇ ನಮಗೆ ಸೈನ್ ಹಾಕೊಡೋದು ಅಂತೆಲ್ಲ ಹೇಳ್ಕೊಂಡು ಕರ್ಕೊಂಬಂದ್ಬಿಟ್ಟಿರ್ತಾರೆ. ಫ್ರೆಂಡ್ಗಳಿಗೆಲ್ಲ ಹೇಳ್ಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರ್ತಾರೆ, ಅವರು ಸಹ ಅವ್ರ ಥರನೇ ಮಾತಾಡ್ತಾರೆ. ಆದರೆ ನೀವು ಯಾರ ಮಾತನ್ನು ಕೇಳಬೇಡಿ. ಎಲ್ಲ ಊರಲ್ಲೂ, ಎಲ್ಲ ಒಂದು ನಮ್ಮ ಭಾರತ ದೇಶದಲ್ಲೂ, ಎಲ್ಲ ಮೂಲೆ ಮೂಲೆಯಲ್ಲೂ ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಬಾಧ್ಯತೆ ಇರೋದು. ಊರಿಗೆ ಒಂದೊಂದು ಕಾನೂನು, ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಖಂಡಿತ ಚೇಂಜ್ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಂದಿದ್ದಾರೆ, ನಾವು ತಗೋಬೇಕಾದ್ರೆ ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ. ಕಾರಣ ಏನಂತಂದರೆ, ಹೇಳಿದ್ದೇ ಒಂದು ಅಲ್ಲ, ಆಗಿದ್ದೇ ಒಂದು, ಕೊಟ್ಟಿದ್ದು ಕೊಡ್ತೀನಿ ಅನ್ನೋದು ಪ್ರಾಪರ್ಟಿನೇ ಒಂದು, ಕೊಡ್ತಾ ಇದ್ರೋ ಪ್ರಾಪರ್ಟಿನೇ ಒಂದು, ಮನೆಯಲ್ಲಿ ಯಾರ್ದು ಸಹಿ ಇಲ್ಲದೆ ಪ್ರಾಪರ್ಟಿಗೆ ಒಂದು ಪತ್ರವನ್ನು ಬರೀಬೇಕಾದ್ರೆ ತುಂಬಾ ಗಲಾಟೆ ಆಯಿತು. ಅದ್ರ ಜೊತೆಗೆ ನಾವು ಚೆಕ್ಕನ್ನು ಕೊಡಬೇಕಾದ್ರೆ ನಮಗೆ ಫುಲ್ ಕ್ಯಾಶ್ ಬೇಕು ಅಂತ ತುಂಬ ಡಿಮ್ಯಾಂಡ್ ಮಾಡಿದರು. ಈ ರೀತಿಯೆಲ್ಲ ಮಾಡಿದ್ರು ನಮಗೆ. ಕ್ಯಾಶನ್ನು ಯಾರು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ. ಅವ್ರ ಅಕೌಂಟಿಗೆ ಏನು ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು ಅದನ್ನು ಬ್ಯಾಂಕಿನ ಮುಖಾಂತರನೇ ಮಾಡಿ, ಇಲ್ಲ ಅಂತಂದರೆ ಚೆಕ್ಕನ್ನು ಕೊಡಿ. ಇಷ್ಟ ಇದ್ದರೆ ತೊಗೊಳ್ಳಿ, ಕಷ್ಟ ಆದರೆ ಬಿಡಿ. ಯಾಕಂದರೆ ಒಂದು ಪ್ರೂಫ್ ಇರುತ್ತೆ, ಒಂದು ಅದಕ್ಕೆ ಒಂದು ಸಾಕ್ಷಿ ಇರುತ್ತೆ ಅಂತಲೇ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಹೇಳೋದು ಅಂದರೆ ಪ್ರತಿಯೊಂದು ಸಾಕ್ಷಿನ ಇಟ್ಟುಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡಿ. ನಂಬಿಕೆ ಮೋಸ ಹೋಗಬೇಡಿ. ನಂಬಿಕೆ ನಂಬಿ 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 ಮೋಸ ಹೋಗಿ ಮತ್ತೆ ಜೀವನದಲ್ಲಿ ಮತ್ತೆ ತಲೆ ಎತ್ಕೊಳ್ಳೋಕ್ಕಾಗದೆ ಅಂಥ ಪರಿಸ್ಥಿತಿ ಬರುತ್ತೆ ಅಂತಲೇ ಹೇಳ್ತೀನಿ. ಅಂದಾಗೆ ಈ ವಿಷಯ ಹೇಳೋದಕ್ಕೆ ಕಾರಣ, ಇವತ್ತೊಂದು ದಿನದಲ್ಲಿ ಒಂದು ಪ್ರಾಪರ್ಟಿನ 4-5 ಜನಕ್ಕೆ 5-10 ಜನಕ್ಕೆ ಮಾರಿರ್ತಾರೆ. ಅದನ್ನು ನೀವು ತಗೋತೀರಾ, ಕೈಯಿಂದ ಕೈಗೆ ಹೋಗಿರುತ್ತೆ. 1 ವರ್ಷದಲ್ಲಿ 2 ಕೈ 3 ಕೈ ಅಥವಾ 5 ವರ್ಷದಲ್ಲಿ 5 ಕೈ 6 ಕೈ ಹೋಗಿರುತ್ತಲ್ಲ, ಅಂಥ ಪ್ರಾಪರ್ಟಿಗೆ ಯಾವತ್ತೂ ಕೈ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ, 4 ಹೆಜ್ಜೆ ಬೇಕಾದ್ರೆ ಒಂದು ಆಟೋ ಹೊತ್ಕೊಂಡು ಹೋಗ್ಬೋದು, 10 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೋದು. ಅಷ್ಟು ದೂರದಲ್ಲಿ ಇದೆ ಪ್ರಾಪರ್ಟಿ ಅಂದರೆ ಖಂಡಿತ ಅಂಥ ಪ್ರಾಪರ್ಟಿ ಒಳ್ಳೇದಿದ್ದರೆ ಸೇಲ್ ಮಾಡಿಕೊಳ್ಳಿ ಅಂದರೆ ತಗೊಳ್ಳಿ ಅಂತಲೇ ಹೇಳ್ತೀನಿ. ಸೇಲ್ ಮಾಡಬೇಡಿ, ತಗೊಳ್ಳಿ ಅಂತಲೇ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.